ರಾಜಕೀಯವನ್ನೇ ವ್ಯಾಪಾರವಾಗಿಸಿಕೊಂಡಿರುವ ಮಾಜಿ ಸಚಿವ ರೈ ಅವರು ಪ್ರಸ್ತುತ ನಿರುದ್ಯೋಗಿಯಾಗಿದ್ದು ಕೇವಲ ತನ್ನ ಇರುವಿಕೆಯನ್ನು ಪ್ರಚುರಪಡಿಸಲು ಶಾಸಕ ರಾಜೇಶ್ ನಾಯ್ಕ್ ಹಾಗೂ ಬಿಜೆಪಿ ವಿರುದ್ಧ ನೀಡಿರುವ ಬಾಲಿಶ ಹೇಳಿಕೆಯನ್ನು ಬಿಜೆಪಿ ಖಂಡಿಸುತ್ತದೆ ಎಂದು ಬಂಟ್ವಾಳ ಕ್ಷೇತ್ರ ಬಿಜೆಪಿ ಸಮಿತಿ ಅಧ್ಯಕ್ಷ ದೇವಪ್ಪ ಪೂಜಾರಿ ಹೇಳಿದ್ದಾರೆ. ಬಿಜೆಪಿ ಹಾಗೂ ಶಾಸಕ ರಾಜೇಶ್ ನಾಯ್ಕ್ ವಿರುದ್ಧ ಮಾತನಾಡಲು ರೈ ಅವರು ಯಾವುದೇ ನೈತಿಕತೆ ಉಳಿಸಿಕೊಂಡಿಲ್ಲ ಎಂದರು. ಆದಾಯ ತೆರಿಗೆ ಪಾವತಿಸುವವರ ಹಾಗೂ ವಾರ್ಷಿಕ ಆದಾಯ 1.20 ಲಕ್ಷಕ್ಕಿಂತ ಹೆಚ್ಚು ಇದ್ದಲ್ಲಿ ಕಾರ್ಡ್ ರದ್ದುಗೊಳಿಸುವುದು ಯಾಂತ್ರೀಕೃತವಾಗಿದ್ದು ಇದರಲ್ಲಿ ಶಾಸಕರ ಯಾವುದೇ ಪಾತ್ರವಿಲ್ಲ. ಆದರೆ ಶಾಸಕರೇ ಬಿಪಿಎಲ್ ಕಾರ್ಡ್ ರದ್ದುಪಡಿಸಿರುತ್ತಾರೆ ಎಂಬರ್ಥದಲ್ಲಿ ಮಾತನಾಡಿರುವುದು ಸರಿಯಲ್ಲ ಎಂದು ತಿಳಿಸಿದ ಅವರು, ಅಕ್ರಮ ಮರಳುಗಾರಿಕೆ, ಅಕ್ರಮ ಗಣಿಗಾರಿಕೆ ನಡೆಸಿದವರನ್ನೇ ತಮ್ಮ ಅಕ್ಕಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು ಶಾಸಕರ ರಾಜಧರ್ಮದ ಬಗ್ಗೆ ರೈ ಮಾತನಾಡಿದ್ದಾರೆ ಎಂದು ದೇವಪ್ಪ ಪೂಜಾರಿ ಟೀಕಿಸಿದರು. ಭಾಗದ ಮಾಜಿ ಶಾಸಕರು ನಿನ್ನೊಂದು ಪತ್ರಿಕಾಗೋಷ್ಠಿ ಕರೆದು ನಮ್ಮ ಪಕ್ಷದ ಹಾಗೂ ನಮ್ಮ ಶಾಸಕರು ಆಗಿರುವ ರಾಜೇಶ್ ನಾಯ್ಕರ ಬಗ್ಗೆ ಏನೋ ಒಂದು ಸ್ವಲ್ಪ ಹತಾಶೆಯಿಂದ ಮಾತನಾಡಿದ್ದಾರೆ. ರಾಜಕೀಯವಾಗಿ ಮಾಜಿ ಶಾಸಕರು ನಿರುದ್ಯೋಗಿಗಳಾಗಿದ್ದಾರೆ. ಅವರು ರಾಜಕೀಯ ನಮಗೆ ರಾಜಕೀಯ ನೀತಿಯ ಏನುವಂತ ನೈತಿಕತೆ ರಮಣತ್ತರ ಇದಿಲ್ಲ ಅಂತ ನಾನು ಹೇಳಿದ್ದೀನಿ, ಇಚ್ಛೆ ಪಡ್ತೀನಿ. ಪ್ರಾರಂಭದಲ್ಲಿ ಬಂಟ್ವಾಳ ತಾಲೂಕಿನ ಬಿಪಿಎಲ್ ಕಾರ್ಡ್ ಸುಮಾರು ಅವರ ಅವಧಿಯಲ್ಲಿ ಅನೇಕ ಮಂದಿಗೆ ಬಿಪಿಎಲ್ ಕಾರ್ಡ್ ಆಗಿದೆ. ಈಗ ನಮ್ಮ ಸರ್ಕಾರ ಬಂದ ಮೇಲೆ ಬಿಪಿಎಲ್ ಕಾರ್ಡ್ ರದ್ದಾಗಿದೆ ಎನ್ನುವಂಥದ್ದು ಆರೋಪಗಳು. ಸೀತಾರಮಣತ್ತರಯ್ಯವರು ಒಂದು ತಿಳಿಯುವಂಥ ಒಂದು ಅಂಶ ಅಂದರೆ 1,20,000 ಆದಾಯಕ್ಕಿಂತ ಮೇಲ್ಪಟ್ಟ ಪ್ರಕರಣಗಳು ಬಂಟ್ವಾಳ ತಾಲೂಕಿನಲ್ಲಿ ಸುಮಾರು 252, ಅದರಲ್ಲಿ ರದ್ದಾಗಿತ್ತು ಕೇವಲ 12. ಸುಮಾರು 340 ಜನ ಆದಾಯ ತೆರಿಗೆ ಪಾವತಿದರು. ಆದಾಯ ತೆರಿಗೆ ಕಟ್ಟುವಂತ ಎಲ್ಲರೂ ಅವರ ಆಧಾರ್ ಲಿಂಕ್ ಆದ ತಕ್ಷಣ ಅದು ಕಾರ್ಡ್ ರದ್ದಾಗುವಂಥದ್ದು ನಿಯಮ. ಇದರಲ್ಲಿ ನಮ್ಮ ಶಾಸಕರಾಗಲಿ ಯಾವುದೇ ರೀತಿ ಒತ್ತಡ ಹಾಕಿ ಬಿಪಿಎಲ್ ಕಾರ್ಡನ್ನು ರದ್ದು ಮಾಡುವಂಥ ವ್ಯವಸ್ಥೆ ಆಗಲಿಲ್ಲ. ಬಂಟ್ವಾಳ ಕ್ಷೇತ್ರದಲ್ಲಿ ಕೋಮುಗಲಭೆಗೆ ಪ್ರೇರಣೆ ನೀಡಿದ್ದು ಅಕ್ರಮ ಮರಳುಗಾರಿಕೆಯನ್ನು ಬೆಂಬಲಿಸಿದ್ದು ಕನ್ನಡಕ ಶಾಲಾ ಮಕ್ಕಳ ಅನ್ನ ಕಸಿದಿದ್ದು ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ಐಬಿಯಲ್ಲಿ ಪ್ರಭಾಕರ್ ಭಟ್ ಬಂಧನಕ್ಕೆ ಸೂಚಿಸಿದ್ದು ಸರ್ಕಾರಿ ಅಧಿಕಾರಿಗಳಿಗೆ ಬೆದರಿಸಿದ್ದು ಮಾಣಿ ಹಾಗೂ ಕಳ್ಳಿಗೆಯಲ್ಲಿ ಪತ್ನಿಯ ಹೆಸರಲ್ಲಿ ಅಕ್ರಮ ಜಮೀನು ಮಂಜೂರು ಮಾಡಿಸಿಕೊಂಡಿರುವುದು ರೈ ಅವರ ರಾಜಧರ್ಮವೇ ಎಂದು ದೇವಪ್ಪ ಪೂಜಾರಿ ಪ್ರಶ್ನಿಸಿದರು. ದಾಖಲೆಯೊಂದಿಗೆ ಮಾತನಾಡುತ್ತೇನೆ ಎಂದ ರೈ ಅವರು ಸ್ವತಃ ತೆಂಗಿನಕಾಯಿ ಒಡೆದಿರುವ ಬೆಂಜನಪದವು ಕ್ರೀಡಾಂಗಣಕ್ಕೆ ಬಂದ ಹಣ ಎಲ್ಲಿಗೆ ಹೋಗಿದೆ ಎಂದು ತಿಳಿಸಬೇಕು ಎಂದರು. ಅವತ್ತಿನಿಂದ ಇವತ್ತಿನ ತನಕ ರಾಜೇಶ್ ಅಣ್ಣ ರಾಜಧರ್ಮದ ಪಾಲನೆ ಮುಖಾಂತರವೇ ಈ ಕ್ಷೇತ್ರದಲ್ಲಿ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಎಲ್ಲ ಜಾತಿ ಧರ್ಮ ಮತ ಬಿಟ್ಟು ಎಲ್ಲರನ್ನು ಒಂದೇ ದೃಷ್ಟಿಯಲ್ಲಿ ನೋಡುವಂತ ಕೆಲಸವನ್ನು ಸೀತಾ ನಮ್ಮ ನೆಚ್ಚಿನ ಶಾಸಕರು ಮಾಡಿದ್ದಾರೆ. ರಮಣತ್ತರಯ್ಯವರೆಲ್ಲ ಅವರಲ್ಲಿ ನಾನು ಕೇಳಲಿಕ್ಕೆ ಇಚ್ಛೆ ಕೊಡ್ತೇನೆ. ರೈಯವರ ಪ್ರಕಾರ ರಾಜಧರ್ಮ ಪಾಲನೆ ಅಂದರೆ ಏನು? ಕಲ್ಲಡ್ಕ ಶಾಲಾ ಮಕ್ಕಳ ಅನ್ನ ಕಿತ್ತದ್ದು ರಾಜಧರ್ಮ ಪಾಲನೆವಾ? ಅಥವಾ ಜಿಲ್ಲಾ ವರಿಷ್ಠ ಪೊಲೀಸ್ ವರಿಷ್ಠರನ್ನು ಐಬಿ ಬಂಗಲಿ ತರಿಸಿ ಅಲ್ಲಿ ಡಾಕ್ಟರ್ ಪ್ರಭಾಕರ್ ಭಟ್ರ ಮೇಲೆ ಕೇಸ್ ಹಾಕಿ ಅವರನ್ನು ಜೈಲಿಗೆ ಹಾಕಬೇಕು ಎನ್ನುವಂತ ಒಂದು ಆದೇಶ ಕೊಟ್ಟದ್ದು ರಾಜಧರ್ಮ ಪಾಲನೆ. ಸರ್ಕಾರಿ ಅಧಿಕಾರಿಗಳಿಗೆ ಬೆದರಿಕೆ ಹಾಕಿದ್ದು ರಾಜಧರ್ಮ ಅಂತ ನಾನು ಅವರಲ್ಲಿ ಪ್ರಶ್ನೆ ಕೇಳಿದ್ದೆ. ಮಾಣಿ ಹಾಗೂ ಕಲ್ಲಿಗೆ ಗ್ರಾಮದಲ್ಲಿ ಸುಮಾರು ಸರ್ಕಾರಿ ಸುಮಾರು 10-13, ಮಾಣಿಯಲ್ಲಿ ಒಂದು 3 ಎಕರೆ ಹಾಗೂ ಕಲ್ಲಿಗೆ ಗ್ರಾಮದಲ್ಲಿ ಸುಮಾರು 10 ಎಕರೆ ಜಾಗವನ್ನು ಅಕ್ರಮವಾಗಿ
ಅವರ ಪತ್ನಿ ಹೆಸರಲ್ಲಿ ಮಾಡಿಸಿಕೊಂಡು ತೋಟ ನಿರ್ಮಾಣ ಮಾಡಿದ್ದು ರಾಜಧರ್ಮವೇ ಅಂತ ಕೇಳುವಂತ ವಿಚಾರವನ್ನು ನಾನು ಅವರಲ್ಲಿ ಕೇಳಿದೆ. ರಮಾನಾಥ ರೈ ರಾಜಕೀಯ ಕಾರಣಕ್ಕೆ ತಿರುಗಾಡುತ್ತಿರುವ ಕಾರು ಯಾವುದೋ ಖಾಸಗಿ ಸಂಸ್ಥೆಗೆ ಸೇರಿದ್ದು ಅವರಿಗೂ ಆ ಸಂಸ್ಥೆಗೂ ಏನು ಸಂಬಂಧ ಎಂದು ರೈ ಅವರು ಜನತೆಗೆ ಸ್ಪಷ್ಟಪಡಿಸಬೇಕು ಎಂದು ಬಿಜೆಪಿ ಅಧ್ಯಕ್ಷ ದೇವಪ್ಪ ಪೂಜಾರಿ ಒತ್ತಾಯಿಸಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿಡಿ ಕನ್ಸ್ಟ್ರಕ್ಷನ್ ಹೆಸರಿನಲ್ಲಿರುವ 26 ಲಕ್ಷ ಮೌಲ್ಯದ ಕಾರನ್ನು ರೈ ಅವರಿಗೆ ಯಾಕೆ ಕೊಟ್ಟಿದ್ದಾರೆ? ಸಿಡಿ ಕನ್ಸ್ಟ್ರಕ್ಷನ್ ಅವರಿಗೂ ರೈ ಅವರಿಗೂ ಏನು ಸಂಬಂಧ? ಈ ವಿಚಾರದ ಬಗ್ಗೆ ತನಿಖೆ ಮಾಡಿದರೆ ರಮಾನಾಥ ರೈ ಎಷ್ಟು ರಾಜಧರ್ಮ ಪಾಲಿಸಿದ್ದಾರೆ ಎಂದು ಅರ್ಥವಾಗುತ್ತದೆ ಎಂದು ವ್ಯಂಗ್ಯವಾಡಿದ್ದಾರೆ. ಇಲ್ಲಿ ಅವರೊಂದು ಇನೋವಾ ಕಾರ್ ಅವರಲ್ಲಿದೆ. ಇದನ್ನು ನಾವು ನೋಡಿದಾಗ ಈ ಇನೋವಾ ಕಾರು ಯಾರ್ದು ಎನ್ನುವಂತ ಒಂದು ಪ್ರಶ್ನೆ ನಮ್ಮಲ್ಲಿ ಉದ್ಭವ ಆಗ್ತದೆ. ಸಿಡಿ ಕನ್ಸ್ಟ್ರಕ್ಷನ್ ಮಂಗಳೂರು ಅಬ್ದುಲ್ ಆಸಿಫ್ ಎನ್ನುವಂತ ಹೆಸರಲ್ಲಿ ಈ ಒಂದು ಇನೋವಾ ಕಾರ್ ಇಲ್ಲಿ ಇದೊಂದು ಇದರಲ್ಲಿ ಎಲ್ಲ ಯಾರ ಹೆಸರಲ್ಲಿ ಈ ಒಂದು ಗಾಡಿ ಉಂಟು? ಇವರು ಸಂಚರಿಸುವಂತ ಇವರು ದಿನನಿತ್ಯ ಓಡಾಟ ಮಾಡುವಂತ ಈ ಕ್ಷೇತ್ರದಲ್ಲಿ ಓಡಾಟ ಮಾಡುವಂತ ಕಾರ್ ಇದು. ಇದು ಯಾರ ಹೆಸರಲ್ಲಿ ಉಂಟು? ಈ ಸಿಡಿ ಕನ್ಸ್ಟ್ರಕ್ಷನ್ಗೂ ಈ ರಮಣತ್ ರೈ ಅವರಿಗೆ ಏನು ಸಂಬಂಧ ಎನ್ನುವಂತ ಪ್ರಶ್ನೆ ನಮ್ಮಲ್ಲಿ ಮೂಡ್ತಿದೆ. ಒಂದು ಮನೆಯಲ್ಲಿ ಒಂದು ಅಪ್ಪನಿಂದ ಕಾರು ಮಗನಿಗೆ ಮಗನ ಸೃಷ್ಟಿ ಇದಾಗ್ತದೆ, ಆದ್ರೂ ಈ ಸಿಡಿಗೂ ರಮಣತ್ ರೈಗೂ ಏನು ಸಂಬಂಧ ಎನ್ನುವಂತ ಒಂದು ಪ್ರಶ್ನೆ ಉದ್ಭವ ಆಗ್ತದೆ. ಈ ವಿಚಾರದಲ್ಲಿ ರಮಣತ್ ರೈ ಅವರಿಗೆ ನಮಗೆ ಸ್ಪಷ್ಟೀಕರಣ ಕೊಡಬೇಕು. ಒಂದ್ ವೇಳೆ 3 ವರ್ಷದಿಂದ 2018 ಈ ಕಾರ್ನಲ್ಲಿ ಇವರು ಓಡಾಟ ಮಾಡ್ತಿದ್ದಾರೆ, ಇಷ್ಟರ ತನಕ ಈ ಒಂದು ಕಾರು ಇವರ ಹೆಸರಿಗೆ ವರ್ಗಾವಣೆ ಮಾಡುವಂತ ಕೆಲಸ ಇದಾಗ್ಲಿಲ್ಲ. ಈ ಬಗ್ಗೆ ಶ್ರೀಯುತ ರಮಣತ್ ರೈ ಅವರು ನಮಗೆ ಇಡೀ ಕ್ಷೇತ್ರದ ಜನತೆಗೆ ಒಂದು ಸ್ಪಷ್ಟೀಕರಣ ಕೊಡುವಂತ ವ್ಯವಸ್ಥೆ ಆಗಬೇಕು. ಮಾಜಿ ಸಚಿವ ರಮಾನಾಥ ರೈ ಅವರು ಇನ್ನಾದರೂ ಜವಾಬ್ದಾರಿಯುತವಾಗಿ ಮಾತನಾಡಬೇಕು. ರೈ ಅವರ ಸುಳ್ಳು ಮಾತನ್ನು ಕ್ಷೇತ್ರದ ಜನತೆ ನಂಬುವ ಸ್ಥಿತಿಯಲ್ಲಿ ಇಲ್ಲ ಎಂದು ಅವರು ಹೇಳಿದರು. ಜನಸೇವೆಯ ಉದ್ದೇಶದಿಂದ ಮಾತ್ರ ರಾಜಕೀಯ ಪ್ರವೇಶಿಸಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ಬಂಟ್ವಾಳ ಕ್ಷೇತ್ರದಲ್ಲಿ ಯಾವುದೇ ಕೋಮುಗಲಭೆ ನಡೆಯದೇ ಇರುವುದು ರಾಜೇಶ್ ನಾಯ್ಕ್ ಅವರ ರಾಜಧರ್ಮ ಪಾಲನೆಗೆ ಸಾಕ್ಷಿ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಪ್ರಮುಖರಾದ ರವಿ ಶೆಟ್ಟಿ ಕರ್ಕಳ, ಡೊಂಬಯ್ಯ ಅರಳ, ವಜ್ರನಾಥ ಕಲ್ಲಡ್ಕ, ಸುದರ್ಶನ್ ಬಜಾ, ರೊನಾಲ್ಡ್ ಡಿಸೋಜಾ, ಪುರುಷೋತ್ತಮ್ ಶೆಟ್ಟಿ ವಾಮದ ಪದವ್, ಗಣೇಶ್ ರೈ ಉಪಸ್ಥಿತರಿದ್ದರು. ಕೋವಿಡ್ ಲಸಿಕೆ ಕೇಂದ್ರದ ಬಗ್ಗೆ ಮಾತಾಡಿದ್ದಾರೆ. ಪ್ರಾರಂಭದಲ್ಲಿ ಈ ಲಸಿಕೆಯನ್ನೇ ಯಾರು ತೆಗೆದುಕೊಳ್ಳಬಾರದು, ಅದು ಬಿಜೆಪಿಯವರ ಲಸಿಕೆ, ನರೇಂದ್ರ ಮೋದಿಯವರ ಲಸಿಕೆ, ಇದನ್ನು ಯಾರು ತೆಗೆದುಕೊಳ್ಳಬಾರದು ಎನ್ನುವಂತ ಹೇಳಿದವರೇ ಕಾಂಗ್ರೆಸ್ನವರು. ಈಗ ಲಸಿಕೆ ಬಗ್ಗೆ ಮಾತಾಡ್ತಾರೆ. ಲಸಿಕೆ ಅದು ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಮುಖಾಂತರ ಆಯಾ ಆರೋಗ್ಯ ಕೇಂದ್ರದಲ್ಲಿ ಪಂಚಾಯತ್ ವಠಾರದಲ್ಲಿ ಪಂಚಾಯತ್ ಸಭಾಂಗಣದಲ್ಲಿ 39 ಗ್ರಾಮ ಪಂಚಾಯತಿಯಲ್ಲಿ ಕೂಡ ಈ ಲಸಿಕೆ ಕೊಡುವಂತ ಕೆಲಸ ಆಗಿದೆ. ಇದನ್ನು ಕೂಡ ಶ್ರೀಯುತ ರಮಣತ್ ರೈ ಅವರು ಸ್ವಲ್ಪ ಯೋಚಿಸಿ ಮಾಹಿತಿ ಪಡೆದು ಅದನ್ನು ಮಾತಾಡುವುದು ಒಳ್ಳೆಯದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಮಾಧ್ಯಮದ ಮುಖಾಂತರ ನಾನು ಮಾಜಿ ಶಾಸಕರಿಗೆ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಈ ಅಕ್ರಮ ಏನು ಮರಳುಗಾರಿಕೆ ಉಂಟು ಇಡೀ ಜಿಲ್ಲೆಯಲ್ಲಿ, ಇದಕ್ಕೆ ಮೂಲ ಪ್ರೇರಣೆಯೇ ಶ್ರೀಯುತ ರಮಣತ್ ರೈ ಅವರ ಅಧಿಕಾರಾವಧಿಯಲ್ಲಿ ಇಡೀ ಜಿಲ್ಲೆಯಲ್ಲಿ ಅವರ ಹಿಂಬಾಲಕರು ಅಕ್ರಮ ಮರಳುಗಾರಿಕೆ ಮುಖಾಂತರ ಅನೇಕ ಅಲ್ಲಲ್ಲಿ ಅಕ್ರಮ ಮಾಡಿದ್ದು ನಾವು ಕಂಡಿದ್ದೇವೆ. ಇವತ್ತು ಅವರು ಈ ಅಕ್ರಮ ಮರಳುಗಾರಿಕೆ ಇದರ ಬಗ್ಗೆ ಮಾತನಾಡುವಂತ ಒಂದು ನೈತಿಕತೆ ಶ್ರೀಯುತ ರಮಣತ್ ರೈ ಅವರಿಗಿಲ್ಲ.
ಇಡೀ ಕ್ಷೇತ್ರದಲ್ಲಿ ಅಕ್ರಮ ಮರಳುಗಾರಿಕೆ ನಡೆಯುತ್ತಾ ಉಂಟು. ಶಾಸಕರ ಹಿಂಬಾಲಕರು ಇದರಲ್ಲಿ ಇದ್ದಾರೆ ಎನ್ನುವಂತ ಒಂದು ಆರೋಪ. ಅಂತ ಪ್ರಕರಣ ಇಡೀ ನಮ್ಮ ಕ್ಷೇತ್ರದಲ್ಲಿ ಅಕ್ರಮ ಮರಳುಗಾರಿಕೆ ನಡೆಯುವಂತ ಯಾವುದಾದ್ರೂ ಒಂದು ಪ್ರಕರಣ ಇದ್ರೆ ಶ್ರೀಯುತ ರಮಣಾತ್ರಯ್ಯ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟು ಅದನ್ನು ನಿಲ್ಲಿಸುವಂತ ಕೆಲಸ ಶ್ರೀಯುತ ರಮಣಾತ್ರಯ್ಯ ಮಾಡಬಹುದು. ಆ ರೀತಿ ಮಾಡದೆ ಅವರು ಸುಮ್ಮನೆ ಆರೋಪ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವರು ಈ ಜಿಲ್ಲೆಯ ಉಸ್ತುವಾರಿಯಾಗಿ ಅವರ ಅವಧಿಯಲ್ಲಿ ರೈಲು ಮುಖಾಂತರ ಬೆಂಗಳೂರಿಗೆ ಮರಳುಗಾರಿಕೆ ಸಾಗಾಟ ಮಾಡಿದ್ದು ಅವರಿಗೆ ನೆನಪಿಲ್ವಂತ ಒಂದು ಯೋಚನೆ ಆಗ್ತದೆ ನನಗೆ. ಅವರ ಅವಧಿಯಲ್ಲಿ ಅವರು ಈ ಭಾಗದಲ್ಲಿ ಉಸ್ತುವಾರಿ ಸಚಿವರಾಗಿದ್ದಾಗ ಅದನ್ನು ನಮ್ಮ ಇಲ್ಲಿ ಬೀಸಿ ರೋಡು ರೈಲ್ವೆ ನಿಲ್ದಾಣದಲ್ಲಿ ತಡೆದಂತ ಪ್ರಕರಣ ಅವರಿಗೆ ನೆನಪು ಮಾಡಬೇಕು ಅಂತ ನಾನು ಅವರಲ್ಲಿ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ.